ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ ಸ್ಥಾಪನೆ ಪುಟ 190. ಇಸ್ರಾಯೇಲ್ ಎಂಬ ಪದವು ಕಳೆದು ಹೋದ 10 ಕುಲಗಳಿಗೆ ಮಾತ್ರವೇ ಮತ್ತು ಯೂದಾಯ ಎಂಬ ಹೆಸರು ಬಾಬೇಲಿನ ಸೆರೆಯಿಂದ ಪ್ಯಾಲೆಸ್ತೀನಿಗೆ ಹಿಂದಿರುಗಿ ಬಂದವರಿಗೆ ಮಾತ್ರವೇ ಅನ್ವಯಿಸುತ್ತದೆ ಎಂದು ಹೇಳುವವರು ಈ ಕೆಳಗಣ ಸಾಧಾರಣ ಸತ್ಯಗಳಿಗೆ ಉತ್ತರಿಸುವ ವರವಿಗೆ ಅಂತಹ ಪ್ರತಿಪಾದನೆಗಳ ಮಾತುಗಳನ್ನು ಸ್ಥಗಿತಗೊಳಿಸಬೇಕು. ನಮ್ಮ ಕರ್ತನು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲಿನ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟಲಿಲ್ಲ. ಮತ್ತಾಯ 15:24, ಮತ್ತಾಯ 10:6 ಎಂದಿದ್ದಾನೆ. ಆತನು ಯೂದಾಯ ಮನೆತನದವರ ಬಗ್ಗೆ ಒಂದು ಮಾತನ್ನು ಹೇಳಿರುವುದಿಲ್ಲ. ಹೀಗಿದ್ದರೂ ಆಂಗ್ಲೋ ಇಸ್ರಾಯೇಲ್ಯರು ನಮಗೆ ಹೇಳುವಂತೆ ಆತನು ಪ್ಯಾಲೆಸ್ತೀನ್ನಲ್ಲಿ ಮಾಡಿದ ಎಲ್ಲ ಬೋಧನೆಗಳು ಇಸ್ರಾಯೇಲ್ಯರ ಮನೆತನದವರಿಗೆ ಅಲ್ಲವೇ ಅಲ್ಲ, ಆದರೂ ಯೂದಾಯದ ಮನೆತನದವರಿಗೆ ಎಂಬುದಾಗಿ ಪುನಃ ಅದೇ ವಿಚಾರ ಸರಣಿ ಪ್ರಕಾರ ಸಂತ ಪೇತ್ರನು ಪಂಚಾಶತಮದಂದು ಪವಿತ್ರಾತ್ಮ ಭರಿತನಾಗಿ ಬೋಧಿಸುವಾಗ ನೀವು ಶಿಲುಬೆಗೆ ಹಾಕಿಸಿದ ಈ ಏಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳುವುದರ ಮೂಲಕ ಪೇತ್ರನೇ ದೊಡ್ಡ ತಪ್ಪನ್ನೇ ಮಾಡಿದ್ದಾನೆ. ಇಸ್ರಾಯೇಲ ಮನೆತನದವರಿಗೆ ಅಲ್ಲ, ಆದರೆ ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದ ಅಪರಾಧ ಮಾಡಿದ ಯೂದಾಯ ಮನೆತನದವರಿಗೆ ಎಂದು ಆಂಗ್ಲೋ ಇಸ್ರಾಯೇಲ್ಯರು ನಮಗೆ ಹೇಳುವವರಾಗಿದ್ದಾರೆ. ಏಸು ಮತ್ತು ಆತನ ಅಪೋಸ್ತಲರು ತಪ್ಪು ಮಾಡಿದರು ಮತ್ತು ಆಂಗ್ಲೋ ಇಸ್ರಾಯೇಲ್ಯರ ಕಲ್ಪನೆ ಸರಿಯಾಗಿದೆ ಎಂದು ಯಾರು ಬೇಕಾದರೂ ನಿರ್ಧರಿಸಲಿ. ನಾವು ದೇವರು ಸತ್ಯವಾಗಿದ್ದಾನೆ ಎಂದು ಹೇಳುತ್ತೇವೆ. ನಾವು ನಮ್ಮ ಕರ್ತನ ಮತ್ತು ಸಂತ ಪೇತ್ರನ ಮಾತುಗಳಿಗೆ ಅನುಗುಣವಾಗಿ ಮತ್ತು ನೂತನ ಒಡಂಬಡಿಕೆಯ ಬೋಧನೆ ಮತ್ತು ಉದ್ದೇಶಗಳನ್ನು ನಾವು ನಮ್ಮ ದೃಷ್ಟಿಗೆ ತೆಗೆದುಕೊಳ್ಳುತ್ತೇವೆ. ಮೋಶೆ ಧರ್ಮೋಪದೇಶ ಕಾಂಡ 28:15, 46-49 ವಚನದಲ್ಲಿ, 63-67 ಹೇಳಿರುವ ಶಾಪಗಳು ಕರ್ತನಿಗೆ ಅವಿಧೇಯತೆ ತೋರಿಸಿದ ಇಸ್ರಾಯೇಲ್ಯರಿಗೆ 12 ಕುಲದವರಿಗೆ ಉಂಟಾಗುತ್ತದೆ ಎಂಬುದು ಕರ್ತನ ದಿನದಲ್ಲಿ ಬಹಳ ಅಕ್ಷರಸಹವಾಗಿ ನೆರವೇರಿಕೆಯಾಗುವಂತೆ ಕಂಡುಬರುತ್ತದೆ. ಅದರಲ್ಲೂ ಮುಖ್ಯವಾಗಿ ಯೂದಾಯ ಮತ್ತು ಬೆನ್ಯಾಮಿನ್ ಕುಲಗಳು. ಆದರೆ ಕರ್ತನಿಗೆ ಗೌರವ ತೋರುವ ಇನ್ನೂ 10 ಕುಲಗಳ ಪ್ರತಿನಿಧಿಗಳು ಅದರಲ್ಲಿ ಸೇರುತ್ತಾರೆ. ನಮ್ಮ ಕರ್ತನು ಧರ್ಮಶಾಸ್ತ್ರದಲ್ಲಿ ಮತ್ತು ಪ್ರವಾದನೆಗಳಲ್ಲಿ ಬರೆದ ಎಲ್ಲ ಸಂಗತಿಗಳು ಅವರುಗಳ ಮೇಲೆಯೂ ನೆರವೇರುತ್ತದೆ ಎಂದು ಕರ್ತನು ಪ್ರಕಟಿಸಿದ್ದಾನೆ. ಅಪೋಸ್ತಲನಾದ ಪೌಲನೂ ಸಹ ಆ ಭವಿಷ್ಯವಾಣಿಗಳು ಅವರುಗಳ ಮೇಲೆ ಅತ್ಯಧಿಕಾಂಶವಾಗಿ ನೆರವೇರಿವೆ ಎಂದು ಪ್ರಕಟಿಸಿದ್ದಾನೆ. 1 ಥೆಸಲೋನಿಕ 2:15-16 ವಚನಗಳು. ಆದರೆ ಬ್ರಿಟಿಷ್ ದೇಶವು ಇಲ್ಲಿ ಹೇಳಿರುವಂತೆ ಇಸ್ರಾಯೇಲಿನ ಯಾವುದೇ ಭಾಗವಾಗಿದ್ದಲ್ಲಿ ವಚನ 64 ಮತ್ತು 65 ವಚನಗಳು ನೆರವೇರುವಂತೆ ತೋರುವುದಿಲ್ಲ. ಇಂತೆಂಬುದೇ ಇಲ್ಲಿಗೆ 8 ಅಧ್ಯಾಯವು ಪೂರ್ಣಗೊಂಡಿತು. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್.